ನಮಸ್ಕಾರ ವೀಕ್ಷಕರೇ, ತಾಣಯಾನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪರಶುರಾಮ ಸೃಷ್ಟಿಯ ಸಪ್ತ ಕ್ಷೇತ್ರಗಳಲ್ಲಿ ಕ್ರೋಡ ಶಂಕರನಾರಾಯಣ ಕ್ಷೇತ್ರವು ಒಂದು. ಕ್ರೋಡ ಮುನಿಗಳು ತಪಸ್ಸು ಮಾಡಿದ್ದರಿಂದ ಈ ಜಾಗಕ್ಕೆ ಕ್ರೋಡ ಎಂಬ ಹೆಸರು. ಕ್ರೋಡ ಎಂದರೆ ಎರಡು ಬಾಹುಗಳ ಮಧ್ಯದ ಭಾಗ. ದೇವಾಲಯದ ಸುತ್ತಲೂ ಎತ್ತರದ ಪರ್ವತಗಳು, ಅವುಗಳ ಸಂಧಿಯಲ್ಲಿರುವುದರಿಂದ ಈ ಸ್ಥಳ ಕ್ರೋಡ ಎಂಬ ವ್ಯಾಖ್ಯಾನ. ಈ ಕ್ಷೇತ್ರದ ಹಿರಿಮೆಯ ಬಗ್ಗೆ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರು ಹೇಳಿರುವ ಮಾತುಗಳು ಅರ್ಥಪೂರ್ಣ. ಜಗದ ಸೃಷ್ಟಿಯಲ್ಲಿ ಹರಿಹರರ ಸಂಬಂಧ ಅಮೂಲ್ಯವಾದುದು. ಹಾಲಿನಲ್ಲಿ ಅಡಗಿದ ಬೆಣ್ಣೆಯಂತೆ ಒಬ್ಬರ ಕ್ರಿಯೆಗೆ ಮತ್ತೊಬ್ಬರ ಸಹಕಾರ. ಇದನ್ನು ನಿರಂತರವಾಗಿ ನಡೆಸುವವನೇ ಶಂಕರನಾರಾಯಣ. ಒಬ್ಬರಲ್ಲಿ ಇನ್ನೊಬ್ಬರ ಆವೇಶ, ಅಂತಹ ಸಂಯೋಗದ ಅಪೂರ್ವ ಕ್ಷೇತ್ರ ಕ್ರೋಡ ಶಂಕರನಾರಾಯಣ ಕ್ಷೇತ್ರ. ಪರಶುರಾಮ ಸೃಷ್ಟಿಯ ಪುಣ್ಯಕ್ಷೇತ್ರಗಳಲ್ಲಿ ಕ್ರೋಡ ಶಂಕರನಾರಾಯಣ ಪ್ರಮುಖವಾದುದು. ಬಾಳೆಘಾಟಿಯ ಮೂಲಕ ಶಿವಮೊಗ್ಗಕ್ಕೆ ಹೋಗುವ ದಾರಿಯಲ್ಲಿ ಕುಂದಾಪುರದಿಂದ 29 ಕಿಲೋಮೀಟರ್ ದೂರದಲ್ಲಿದೆ. ಪ್ರಾಚೀನ ದೇವಾಲಯ ಗರ್ಭಗುಡಿಯ ವಿಮಾನದಲ್ಲಿ ಸುಂದರವಾದ ಶೈವ ವೈಷ್ಣವ ಮೂರ್ತಿಗಳು, ನಂದಿ ಗರುಡ ಹರಿಹರರ ವಾಹನಗಳು, ವಾರಾಹಿ ನದಿಗೆ ಸಮೀಪದಲ್ಲಿ ಸಹ್ಯಾದ್ರಿಯ ತಪ್ಪಲಿನಲ್ಲಿ ಹಸಿರು ವನರಾಜಿಯಿಂದ ಕೂಡಿದ ಚೇತೋಹಾರಿಯಾದ ಪರಿಸರ, ತಪೋಧನರಾದ ಕ್ರೋಡ ಮಹರ್ಷಿಗಳು ಮತ್ತಿತರ ಮುನಿಗಳು ಇಲ್ಲಿ ತಪಸ್ಸನ್ನಾಚರಿಸಿದರು, ಶಂಕರನಾರಾಯಣನನ್ನು ಒಲಿಸಿಕೊಂಡರು, ಲೋಕ ಕಂಟಕರಾಗಿದ್ದ ರಟ್ಟಖರಾಸುರರನ್ನು ನಾಶಪಡಿಸಿದ ಶಂಕರನಾರಾಯಣರು ಇಲ್ಲೇ ನೆಲೆಸಲು ಕಾರಣರಾದರು. ಈ ಕ್ಷೇತ್ರ ಕ್ರೋಡ ಶಂಕರನಾರಾಯಣ ಕ್ಷೇತ್ರವೆಂದು ಪ್ರಸಿದ್ಧ. ದೇವಾಲಯದ ಗರ್ಭಗುಡಿಯ ಮಧ್ಯಭಾಗದಲ್ಲಿ ನೆಲದ ಮಟ್ಟಕ್ಕಿಂತ ಕೆಳಭಾಗದಲ್ಲಿ ಜಲದಲ್ಲಿ ಶಿವಕೇಶವಾತ್ಮಕ ಉದ್ಭವಲಿಂಗ, ಒಂದೇ ನಾಲ, ಮೇಲಕ್ಕೆ ಬಲಭಾಗ ಶ್ವೇತವರ್ಣ ಕಂಕಣಾಕಾರ, ಎಡಭಾಗ ಮೇಘವರ್ಣ ಗೋಪಾದ ಚಿಹ್ನೆಗಳಿವೆ. ಉದ್ಭವಲಿಂಗ ಜಲಾವೃತ, ಇದು ಸಿದ್ಧಾಮೃತ ತೀರ್ಥ. ಗರ್ಭಗುಡಿಯ ಮುಂಭಾಗದಿಂದ ಭಕ್ತರಿಗೆ ದರ್ಶನ ಅಲಭ್ಯ. ಅರ್ಚಕರ ನೆರವಿನಿಂದ ಕನ್ನಡಿಯ ಮಾಧ್ಯಮದಿಂದ ಪ್ರತಿಬಿಂಬದ ದರ್ಶನ ಸಾಧ್ಯ. ಕೈ ಮುಟ್ತಾ ಇದಾರಲ್ಲ, ಅದು ಶಂಕರನಿಂದ ಉರುಟಾಗಿ ಮಧ್ಯೆ ಹೊಂಡವಾಗಿದೆ. ಈ ಕಡೆ ಈಗ ಮುಟ್ತಾ ಇರೋದು ನಾರಾಯಣ ವಿಷ್ಣುಲಿಂಗ, ಉದ್ದವಾಗಿ ಮೇಲ್ಭಾಗದಲ್ಲಿ ಹೊಂಡವಾಗಿದೆ. ಅಂದ್ರೆ ಕಾಮಧೇನುವಿನ ಪಾದದ ಚಿಹ್ನೆಗಳು. ಕಾಮಧೇನು ನಾರಾಯಣ ಲಿಂಗದ ಮೇಲೆ ನಿಂತ್ಕೊಂಡು ಈ ಕಡೆ ಶಿವಲಿಂಗಕ್ಕೆ ಹಾಲು ಸುರಿಸಿದಾಗ ಶಿವಲಿಂಗ ಹೊಂಡ ಆಯ್ತು ಅಂತ ಸ್ಥಳ ಕೊಡೋದು. ನೀರಾಗಿ ಉದ್ಭವ ನೀರು ಯಾವಾಗಲೂ ಅಷ್ಟೇ, ಇಷ್ಟೇ ಮಳೆ ಇರಲಿ ಬೇಸಿಗೆಗಾಲ, ನೀರು ಹೆಚ್ಚಾಗುವುದಿಲ್ಲ ಕಮ್ಮಿ ಆಗುದಿಲ್ಲ, ಯಾವಾಗಲೂ ಅಷ್ಟೇ ಇರ್ತದೆ. ಆ ತೀರ್ಥಕ್ಕೆ ಸಿದ್ಧಾಮೃತ ತೀರ್ಥ ಅಂತ ಹೆಸರು. ಸಂತಾನಾಪೇಕ್ಷಿಗಳು ಮೂಲ ಬಿಂಬದ ದರ್ಶನ ನಂತರ ಸಿದ್ಧಾಮೃತ ತೀರ್ಥ ಸೇವನೆ ಮಾಡುತ್ತಾರೆ. ದೇವಾಲಯದಲ್ಲಿ ವಾತುಲ ದ್ವಂದ್ವ ಆಗಮ ಶಾಸ್ತ್ರ ಪ್ರಕಾರ ಪೂಜೆ ನೆರವೇರುತ್ತದೆ. ಸುಂದರವಾದ ಸುಬ್ರಹ್ಮಣ್ಯ ಮೂರ್ತಿ, ಗರ್ಭಗುಡಿಯ ಹೊರ ಪ್ರಾಕಾರದಲ್ಲಿ ಗೌರಿ ಮತ್ತು ಲಕ್ಷ್ಮಿ, ಗೋಪಾಲಕೃಷ್ಣ,
ಪಂಚಮುಖಿ ವೀರಾಂಜನೇಯ ವರಾಹ ನರಸಿಂಹ ಮಕರ ಅಶ್ವರೂಪಗಳು ಅಪರೂಪವಾದ ಶಿಲ್ಪ ದೇವಾಲಯದಲ್ಲಿ ಅನೇಕ ದಾನ ಶಾಸನಗಳು ಇವೆ ಅವು ದೇವಾಲಯದ ಪ್ರಾಚೀನ ವೈಭವವನ್ನು ತಿಳಿಸುತ್ತವೆ ಅರಸರು ನೀಡಿದ ಚಿನ್ನ ಬೆಳ್ಳಿಯ ಕಾಣಿಕೆಗಳ ವಿವರ ನೀಡುತ್ತವೆ ಆದರೆ ಆ ಶಾಸನಗಳಲ್ಲಿ ಉಲ್ಲೇಖವಿರುವ ಚಿನ್ನ ಬೆಳ್ಳಿಯ ಪೂಜಾ ವಸ್ತುಗಳು ಚಿನ್ನದ ಪಲ್ಲಕ್ಕಿಗಳು ಯಾವುವು ಕಾಣಿಸುವುದಿಲ್ಲ ಈಶಾನ್ಯ ದಿಕ್ಕಿನಲ್ಲಿ 180 ಸೆಂಟಿಮೀಟರ್ ಎತ್ತರದ ಬೆಳ್ಳಿಯ ಶಂಕರ ನಾರಾಯಣ ಮೂರ್ತಿ ಒಂದು ಭಾಗ ಶಂಕರ ರೂಪ ಇನ್ನೊಂದು ಭಾಗ ನಾರಾಯಣ ಸ್ವರೂಪ ರಣಭೇರಿ ಬಪ್ಪನಾಡು ಭೇರಿಯಷ್ಟು ದೊಡ್ಡದಲ್ಲ ಆದರೂ ಇದರ ನಾದ ಬಹಳ ದೂರದವರೆಗೆ ಕೇಳಿಸುತ್ತದೆ ಟಿಪ್ಪು ಸುಲ್ತಾನ ನೀಡಿದ ಭಾರಿ ಗಂಟೆ 775 ಕೆಜಿ ತೂಕ ದಿನಕ್ಕೆ ಎರಡು ಬಾರಿ ಮಾತ್ರ ಘಂಟಾನಾದ 7-8 ಮೈಲಿಗಳ ವಿಸ್ತೀರ್ಣದವರೆಗೆ ಅದರ ನಾದ ಪ್ರಸಾರ ಪ್ರಾಚೀನ ದೇವಾಲಯ ಹಲವಾರು ಬಾರಿ ಜೀರ್ಣೋದ್ಧಾರವಾಗಿದೆ ಹಾಗೆ ಜೀರ್ಣವಾಗದೇ ಉಳಿದಿರುವ ಒಂದು ಪ್ರಾಚೀನ ಕಾಷ್ಠಫಲಕ ಸುಂದರ ಕೆತ್ತನೆ ಪುರಾಣ ಪ್ರಸಂಗಗಳು ದೇವಾಧಿ ದೇವತೆಗಳು ಬೇಟೆ ದೃಶ್ಯಗಳು ಯುದ್ಧ ಅಶ್ವಾರೋಹಿಗಳು ನರ್ತಕರು ಆನೆಗಳು ಮೊದಲಾದವುಗಳ ಕೆತ್ತನೆ ಮನೋಜ್ಞವಾಗಿದೆ ಶಂಕರನಾರಾಯಣ ಕ್ಷೇತ್ರಕ್ಕೆ ಬಂದವರು ಸಿದ್ಧಾಮೃತ ತೀರ್ಥ ಸ್ವೀಕಾರ ಕೋಟಿ ತೀರ್ಥ ದರ್ಶನ ಸ್ನಾನ ಮಾತ್ರವಲ್ಲದೆ ಇಲ್ಲಿನ ಅಗ್ನಿತೀರ್ಥ ನಾಗತೀರ್ಥ ಕ್ರೋಢ ತೀರ್ಥಗಳಿಗೂ ಭೇಟಿ ನೀಡುತ್ತಾರೆ ಶಿಲೆ ಕುಂದಾಪುರದಿಂದ ಪೂರ್ವಕ್ಕೆ 30 ಕಿಲೋಮೀಟರ್ ದೂರದಲ್ಲಿ ಕುಬ್ಜಾ ನದಿ
ನಾಗತೀರ್ಥ ಸಂಗಮ ಸ್ಥಾನದಲ್ಲಿದೆ. ಇಲ್ಲಿ ಪ್ರಧಾನ ದೈವ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ. ದೇವಾಲಯದಲ್ಲಿ ಶಿಲ್ಪ ವೈಶಿಷ್ಟ್ಯಗಳಿಲ್ಲ, ಸಾಧಾರಣ ದೇವಾಲಯ. ಆದರೆ ಪ್ರಮುಖ ಶಕ್ತಿ ಆರಾಧನಾ ಕೇಂದ್ರವಾಗಿ ಆಸ್ತಿಕರನ್ನು ಆಕರ್ಷಿಸಿದೆ. ಚಿಕ್ಕ ಗೋಪುರ, ಪೌಳಿ, ಗರ್ಭಗೃಹ, ಗರ್ಭಗುಡಿಯ ವಿಮಾನದಲ್ಲಿ ನವದುರ್ಗೆಯರ ಶಿಲ್ಪ. ಗರ್ಭಗುಡಿಯಲ್ಲಿನ ಪಾಣಿಪೀಠದ ಮೇಲೆ ಜ್ಯೋತಿರ್ಲಿಂಗ ರೂಪಿಣಿಯಾಗಿ ದುರ್ಗೆ. ಈ ಲಿಂಗದಲ್ಲಿ ಮೂರು ಸ್ವರ್ಣ ರೇಖೆಗಳು, ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿಯರ ಪ್ರಾತಿನಿಧಿಕ. ತ್ರಿಮಹಾ ಸ್ತ್ರೀ ಶಕ್ತಿಗಳ ಸಮ್ಮಿಲನದ ಸಾನ್ನಿಧ್ಯದ ಸಂಕೇತ. ಶಂಖಚಕ್ರಧಾರಿ ದೇವಿ ಮೊದಲು ಬ್ರಹ್ಮನೆಂದು ಆರಾಧಿಸುತ್ತಿದ್ದರು, ಆನಂತರ ಬ್ರಾಹ್ಮಿ ಎಂದು ಗುರುತಿಸಿ ದೇವಿ ಆರಾಧನೆ ನಡೆಯುತ್ತಿದೆ. ಮಳೆಗಾಲದಲ್ಲಿ ಒಮ್ಮೆಯಾದರೂ ಕುಜ್ಜಾ ನದಿಯ ಪ್ರವಾಹ ಲಿಂಗವನ್ನಾವರಿಸುತ್ತದೆ, ಆದರೆ ಅದರಿಂದ ಯಾವ ಹಾನಿಯೂ ಆಗಿಲ್ಲ. ದೇವ ಬಿಂಬಕ್ಕೆ ಕುಜ್ಜಾ ನದಿಯ ಮಜ್ಜನ ನಡೆವ ಕಾಲದಲ್ಲಿ ವಿಶೇಷ ಪೂಜೆ. ಪಾಪ ಪರಿಹಾರತ ಅಂದು ಭಕ್ತ ಜನರಿಂದ ನದಿ ಸ್ನಾನ. ಭಾರಿ ಹುತ್ತ ಮೇಲೆ ನಾಗಶಿಲ್ಪ. ದೇವಾಲಯದ ಹೊರ ಪ್ರಾಕಾರದಲ್ಲಿ ಈಶ್ವರ, ಗಣಪತಿ, ಸುಬ್ರಹ್ಮಣ್ಯ, ವೀರಭದ್ರ ಪರಿವಾರ ದೇವತೆಗಳು. ಮುಂಡಂತಾಯ, ರಕ್ತೇಶ್ವರಿ, ಬೊಬ್ಬರ್ಯ, ಹೊಸಮ್ಮ, ಹುಲಿದೇವಿ ದೈವಗಳಿವೆ. ನವರಾತ್ರಿಯಲ್ಲಿ ವಿಶೇಷ ಶಕ್ತಿ ಆರಾಧನೆ. ಚೈತ್ರ ಬಹುಳ ಮೂಲ ನಕ್ಷತ್ರದಲ್ಲಿ ರಥೋತ್ಸವ. ಕಮಲಶಿಲೆಯಲ್ಲಿ ಜಾನುವಾರುಗಳ ಹರಕೆ ವಿಶೇಷ. ಹರಕೆಯ ಜಾನುವಾರುಗಳನ್ನು ಮಾರುವಂತಿಲ್ಲ. ಕಮಲಶಿಲೆ ದೇವಾಲಯದ ಬೆಳ್ಳಿ ರಥಕ್ಕೆ ಅತ್ಯಂತ ಸುಂದರ ಕುಸುಬಿ ಕೆಲಸದಿಂದ ಸಿಂಗಾರ ಮೆಚ್ಚುವಂತಹುದು.